हाई फ्रेंड्स वेलकम टू सिंधिकरण ना निम्म शशिकिरण ना निम्गे इवत्तिन ओंदु जोडदल्लि जून मुगितु स्नेहितरे जुलै स्टार्ट आयितु इवत्तु बंदु जुलै 1ने तारीखु सो इवत्तिंद जुलै तिंगळल्लि बंदु ओंदष्टु स्मार्टफोन गळु लांच आग्ता इदे हौदु स्नेहितरे ओंदष्टु स्मार्टफोन गळु इंडियादल्लि लांच आग्ता इदे आ एल्ला स्मार्टफोन गळ स्पेसिफिकेशन्स गळेनु याव याव स्मार्टफोन गळु याव याव ओंदु प्रैस रेंज अल्लि लांच आग्ता इदे सो इदर बग्गे एल्ला कंप्लीट डीटेल्स ना निम्गे इवत्तिन ओंदु जोडदल्लि कोड्ता इदीनि सो बन्नि हागाद्रे वीडियोन स्टार्ट माडोण अदक्के मोदले नीवेनादरू इन्नु नम्म चानल सब्स्क्रैब् माडिल्ल अंद्रे केळगडे काण्ता इरुव रेड् कलर् बटन् सब्स्क्रैब् माड्कोळ्ळि कण बेल् ऐकान् अन्नु नोटिफिकेशन् आन् माड्कोळ्ळि फ्रेंड्स नम्म योष्ट अंद्रे लाइक माड़ी शेयर माड़ी वीडियो ना कोने नोडी बने अगर वीडियो ना स्टार्ट माड़ी सो हाउदु स्नेहितरे याव याव ओंदु स्मार्टफोन गळु लांच आग्ता इदे अंत नोडोदाद्रे ओंदु स्मार्टफोन गळ लिस्ट अन्नु नोडोदाद्रे इंडियादल्लि बंदु जुलै नल्लि नॉट 3 लांच आग्ता इदे नॉट 3 हागे नॉट C3 एरडु स्मार्टफोन गळु कूड लांच आग्ता इदे Realme नल्लि बंदुबिट्टु Realme 60 सीरीस अंद्रे Realme Narzo 60 सीरीस लांच आग्ता इदे Oppo दल्लि Oppo Reno 10 सीरीस लांच आग्ता इदे स्नेहितरे IQ नल्लि IQ 7 7 Pro ई एरडु सीरीस गळु लांच आग्ता इदे Nothing Phone 2 लांच आग्ता इदे एष्टो जन कायता इद्दारे Motorola नल्लि कूड Motorola Edge 40 ई ओंदु स्मार्टफोन न ओंदु सीरीस कूड लांच आग्ता इदे सो नन्न ओंदु चानल नल्लि इवाग सो IQ Neo 7 ಹಾಗೇನೇ 7 Pro ಈ ಎರಡು ಸ್ಮಾರ್ಟ್ ಫೋನ್ ಗಳು ಹಾಗೇನೇ 10 ಸೀರೀಸ್ ನ ಕಂಪ್ಲೀಟ್ ಇನ್ಫರ್ಮೇಷನ್ ಅಂದ್ರೆ ಯಾವ ಯಾವ ಸ್ಮಾರ್ಟ್ ಫೋನ್ ಗಳು ಲಾಂಚ್ ಆಗುತ್ತೆ ಯಾವ ಯಾವ ಪ್ರೈಸ್ ಗೆ ಲಾಂಚ್ ಆಗುತ್ತೆ ಇದರ ಬಗ್ಗೆ ಎಲ್ಲಾ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಡೀಟೇಲ್ಸ್ ಒಂದು ಚಾನೆಲ್ ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸೋ ಆ ಒಂದು ವಿಡಿಯೋ ನ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಬೇಕಾದ್ರೆ ನೋಡ್ಕೊಳ್ಳಿ ಸೋ ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ OnePlus Nord 3 ಹಾಗೇನೇ Realme ಒಂದು Narzo 60 ಸೀರೀಸ್ ಹಾಗೇನೇ ಒಂದು Nothing Phone 2 ಈ ಒಂದು ಸ್ಮಾರ್ಟ್ ಫೋನ್ ಗಳ ಸ್ಪೆಸಿಫಿಕೇಶನ್ಸ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ ಅಂದ್ರೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಡೀಟೇಲ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದೀನಿ ಸ್ನೇಹಿತರೆ ಸೋ ನಿಮಗೆ ಏನಾದರೂ ಮಿಕ್ಕಿದ ಒಂದು IQ Neo 7 ಹಾಗೇನೋ Reno 10 ಸೀರೀಸ್ ಈ ಎಲ್ಲ ಸ್ಮಾರ್ಟ್ ಫೋನ್ ನ ಸ್ಪೆಸಿಫಿಕೇಶನ್ಸ್ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಬಹುದು ಸೋ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸೋ ಮೊದಲಿಗೆ ನಾವು ಈ ಒಂದು OnePlus Nord 3 ಯ ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ 6.7 ಇಂಚಿನ ಒಂದು OLED ಪ್ಯಾನೆಲ್ ಅನ್ನು ನೋಡಬಹುದಾಗಿದೆ 120 ಹರ್ಟ್ಸ್ ನ ಜೊತೆಗೆ ಬರುವಂತ OLED ಪ್ಯಾನೆಲ್ ಕರ್ವ್ ಡಿಸ್ಪ್ಲೇ ಅನ್ನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನೋಡಬಹುದಾಗಿದೆ ಸೋ ಅದಾದ ಮೇಲೆ Gorilla Glass 5 ಪ್ರೊಟೆಕ್ಷನ್ ಅನ್ನು ಹೊಂದಿದೆ ಬ್ಯಾಕ್ ಅಲ್ಲೂ ಕೂಡ ಫ್ರಂಟ್ ಅಲ್ಲೂ ಕೂಡ ಸೋ ಲುಕ್ ಆ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಈ ತರ ಇದೆ ಸೋ 50 ಮೆಗಾಪಿಕ್ಸೆಲ್ ನ Sony IMX 890 ಅನ್ನು ಒಂದು ಸೆನ್ಸರ್ ನ ಜೊತೆಗೆ ಬರ್ತಾ ಇದೆ ಸ್ನೇಹಿತರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂದ್ರೆ ನಾವು OIS ಅಂತ ಏನ ಕರೀತೀವಿ ಸೋ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಒಂದು ಕ್ಯಾಮೆರಾದಲ್ಲಿ ನೋಡಬಹುದಾಗಿದೆ ಹಾಗೇನೇ 8 ಮೆಗಾಪಿಕ್ಸೆಲ್ ನ ಒಂದು ಎರಡು ಕ್ಯಾಮೆರಾಗಳನ್ನು ಸೆಪರೇಟ್ ಆಗಿ ಕೊಟ್ಟಿದ್ದಾರೆ ಒಂದು ಬಂದು ಅಲ್ಟ್ರಾ ವೈಡ್ ಆಂಗಲ್ ಗೆ ಇನ್ನೊಂದು ಬಂದು ಡೆಪ್ತ್ ಸೆನ್ಸಿಂಗ್ ಗೆ ಎರಡು 8 ಮೆಗಾಪಿಕ್ಸೆಲ್ ನ ಕ್ಯಾಮೆರಾಗಳನ್ನು ಕೊಟ್ಟಿದ್ದಾರೆ ಹಾಗೇನೇ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ನಮಗೆ 16 ಮೆಗಾಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮೆರಾವನ್ನು ನೋಡಬಹುದಾಗಿದೆ ಸೋ ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಪ್ರೊಸೆಸರ್ ನ ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ನೇಹಿತರೆ ತುಂಬಾನೇ ಪವರ್ಫುಲ್ ಆಗಿರುವಂತ ಪ್ರೊಸೆಸರ್ ನ ಹಾಕಿದ್ದಾರೆ ಮೀಡಿಯಾಟೆಕ್ ನ ಒಂದು ಡೈಮೆನ್ಸಿಟಿ 9000 ಅನ್ನೋ ಒಂದು ಪ್ರೊಸೆಸರ್ ನ ಹಾಕಿದ್ದಾರೆ ಎಲ್ಲ ಒಂದು 5G ಬ್ಯಾಂಡ್ ಗಳನ್ನು ಕೂಡ ಸಪೋರ್ಟ್ ಆಗುತ್ತೆ ಹಾಗೇನೇ ನಿಮ್ಮ ಒಂದು ಡೇಟಾ ಟಾಸ್ಕಿಂಗ್ ಆಗಿರಬಹುದು ಗೇಮಿಂಗ್ ಗೆ ಆಗಿರಬಹುದು ಎಲ್ಲದಕ್ಕೂ ಕೂಡ ಆರಾಮಾಗಿ ಸಪೋರ್ಟ್ ಆಗುತ್ತೆ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅಂತ ಹೇಳಬಹುದು ತುಂಬಾನೇ ಪವರ್ಫುಲ್ ಆಗಿರುವಂತ ಪ್ರೊಸೆಸರ್ ಇನ್ನು ಒಂದು ಸ್ಮಾರ್ಟ್ ಫೋನ್ ನ ಬ್ಯಾಟರಿಯ ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ನೇಹಿತರೆ 5000 mAh ಬ್ಯಾಟರಿಯ ಜೊತೆಗೆ 80 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಸೋ 5000 mAh ನ ಬ್ಯಾಟರಿಯನ್ನು ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಕೊಡ್ತಾ ಇದ್ದಾರೆ ಸೋ ಇನ್ನು ಒಂದು ಸ್ಮಾರ್ಟ್ ಫೋನ್ ನ ಪ್ರೈಸ್ ನ ಬಗ್ಗೆ ಮಾತಾಡಬೇಕು ಅಂದ್ರೆ ಎಲ್ಲಾ Nord ಸೀರೀಸ್ ಅಂದ್ರೆ Nord 1 ಆಗಿರಬಹುದು Nord 2 ಆಗಿರಬಹುದು CE ಸೀರೀಸ್ ಆಗಿರಬಹುದು ಇದೆಲ್ಲವೂ ಕೂಡ ಒಂದು 30000 ರಿಂದ ಕೆಳಗಡೆ ಇತ್ತು ಅಂದ್ರೆ 27000 25000 30000 ಬಿಲೋ 30000 ಅಂತ ನಾವು ಕರೀತೀವಿ ಆ ತರ ಲಾಂಚ್ ಆಗಿತ್ತು ಬಟ್ ಈ ಒಂದು ಸ್ಮಾರ್ಟ್ ಫೋನ್ ಮಾತ್ರ ಸೋ ಎಬೋ 30000 ಲಾಂಚ್ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಬಹುದು ಸೋ ಏನಪ್ಪ ಎಬೋ 30000 ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಮಗೆ 32000 ರಿಂದ 38000 ಒಳಗಡೆ ಲಾಂಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗಾಗಲೇ ಬಂದಿರುವಂತ ರೂಮರ್ಸ್ ನಲ್ಲಿ ತಿಳಿದಿದೆ ಸೋ ರೂಮರ್ಸ್ ನಲ್ಲಿ ತಿಳಿದಿದೆ ಸ್ನೇಹಿತರೆ ನೋಡಬೇಕು ಕಾದ್ ನೋಡಬೇಕು ಜುಲೈ 5ನೇ ತಾರೀಕು ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗುತ್ತೆ ಸೋ ಅಲ್ಲಿವರೆಗೂ ಕಾದ್ ನೋಡಬೇಕು ಕಾದ್ ನೋಡಿದಾದ ಮೇಲೆ ನಮಗೆ ಯಾವ ಒಂದು ರೇಟ್ ನಲ್ಲಿ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಿದೆ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಇದಿಷ್ಟು ಒಂದು Nord 3 ಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ಹೇಳಬಹುದು ಇನ್ನು ನಮ್ಮ ಒಂದು ಮುಂಬರುವ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು Realme Narzo 60 ಅನ್ನೋ ಒಂದು ಸ್ಮಾರ್ಟ್ ಫೋನ್ 60 ಹಾಗೇನೇ 60 Pro ಈ ಎರಡು ಸ್ಮಾರ್ಟ್ ಫೋನ್ ಗಳಲ್ಲಿ ಲುಕ್ ವೈಸ್ ಸ್ವಲ್ಪ ಡಿಫರೆನ್ಸ್ ಅನ್ನ ಬಿಟ್ರೆ ಇನ್ನ ಒಂದು ಡಿಸ್ಪ್ಲೇ ಅಲ್ಲಿ ಡಿಫರೆನ್ಸ್ ಅನ್ನ ಬಿಟ್ರೆ ಬೇರೆ ಯಾವುದು ಡಿಫರೆನ್ಸ್ ಗಳನ್ನ ನಾವು ನೋಡೋದಿಕ್ಕೆ ಸಿಗಲ್ಲ ಸ್ನೇಹಿತರೆ ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲೂ ಕೂಡ ನಮಗೆ 6.7 ಇಂಚಿನ ಒಂದು ಫುಲ್ ಎಚ್ಡಿ ಪ್ಲಸ್ ಸೂಪರ್ ಆಮೋಲೆಡ್ ಪ್ಯಾನೆಲ್ ಅನ್ನ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನೋಡಬಹುದಾಗಿದೆ ಈ ಒಂದು ಪ್ಯಾನೆಲ್ ಕೂಡ ನಮಗೆ 120 ಹರ್ಟ್ಸ್ ಅನ್ನ ಸಪೋರ್ಟ್ ಮಾಡುತ್ತೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದು ಕರ್ವ್ ಡಿಸ್ಪ್ಲೇ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಡಿಸೈನ್ ಗಳಲ್ಲೆಲ್ಲ ನಾವು ನೋಡ್ಕೊಂತ ಇದೀವಿ ಸೋ ಈ ಒಂದು ಸ್ಮಾರ್ಟ್ ಫೋನ್ ಅಂದ್ರೆ 60 Pro ನಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಸಿಗುತ್ತೆ 60 ನಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಸಿಗಲ್ಲ ಆ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಆಮೋಲೆಡ್ ಡಿಸ್ಪ್ಲೇ ಅನ್ನ ಕೂಡ ನೋಡಬಹುದಾಗಿದೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಅಂದ್ರೆ Narzo 60 ನಲ್ಲಿ ಆಮೋಲೆಡ್ ಪ್ಯಾನೆಲ್ ಅನ್ನು ನೋಡೋದಾದ್ರೆ Narzo 60 Pro ನಲ್ಲಿ ನಮಗೆ ಆಮೋಲೆಡ್ ಸೂಪರ್ ಆಮೋಲೆಡ್ ಪ್ಯಾನೆಲ್ ಅನ್ನು ನೋಡಬಹುದಾಗಿದೆ ಇನ್ನು ಒಂದು ಸ್ಮಾರ್ಟ್ ಫೋನ್ ನ ಪ್ರೊಸೆಸರ್ ನ ಬಗ್ಗೆ ಮಾತಾಡಬೇಕು ಅಂದ್ರೆ ಮೀಡಿಯಾಟೆಕ್ ನ ಒಂದು ಡೈಮೆನ್ಸಿಟಿ 7050 ಅಂದ್ರೆ 7050 ಪ್ರೊಸೆಸರ್ ನ ನೋಡಬಹುದಾಗಿದೆ ಒಂದು 5G ಪ್ರೊಸೆಸರ್ ಎಲ್ಲ ಒಂದು ಬ್ಯಾಂಡ್ ಅನ್ನು ಕೂಡ ಸಪೋರ್ಟ್ ಮಾಡುತ್ತೆ ಹಾಗೇನೇ ಒಂದು ಮೀಡಿಯಂ ರೇಂಜ್ ಗೆ ಇರುವಂತ ಪ್ರೊಸೆಸರ್ ಸ್ನೇಹಿತರೆ ಒಂದು ಮಿಡ್ ರೇಂಜ್ ಅಲ್ಲಿ ನೀವು ಎಲ್ಲ ಒಂದು ಗೇಮ್ ಗಳನ್ನು ಕೂಡ ಆಡ್ಕೋಬಹುದು ಡೇ ಟು ಡೇ ಟಾಸ್ಕಿಂಗ್ ಗೆ ಯಾವುದೇ ತರ ತೊಂದರೆ ಇಲ್ಲ ನಿಮಗೆ ಆರಾಮಾಗಿ ಡೇ ಟು ಡೇ ಟಾಸ್ಕಿಂಗ್ ಅನ್ನು ಮಾಡ್ಕೋಬಹುದಾಗಿದೆ ಇದಿಷ್ಟು ಒಂದು ಸ್ಮಾರ್ಟ್ ಫೋನ್ ನ ಪ್ರೊಸೆಸರ್ ನ ಬಗ್ಗೆ ಆಗಿತ್ತು ಇನ್ನೊಂದು ಸ್ಮಾರ್ಟ್ ಫೋನ್ ಅಲ್ಲೂ ಕೂಡ ಟ್ರಿಪಲ್ ರಿಯರ್
ಕ್ಯಾಮರಾವನ್ನು ನೋಡಬಹುದಾಗಿದೆ. ಈ ಒಂದು ಸ್ಮಾರ್ಟ್ಫೋನ್ ನಲ್ಲಿ 100 ಮೆಗಾಪಿಕ್ಸೆಲ್ ನ OIS ನ ಜೊತೆಗೆ ಬರುವಂತ ಒಂದು ಮೇನ್ ಸೆನ್ಸಾರ್ ಇದ್ರೆ, ಸೊ ಇನ್ನೊಂದು ಸೆನ್ಸಾರ್ ಬಂದ್ಬಿಟ್ಟು 8 ಮೆಗಾಪಿಕ್ಸೆಲ್ ದು, ಹಾಗೇನೆ ಇನ್ನೊಂದು ಸೆನ್ಸಾರ್ ಬಂದ್ಬಿಟ್ಟು 2 ಮೆಗಾಪಿಕ್ಸೆಲ್, ಟೋಟಲ್ ಟ್ರಿಪಲ್ ರಿಯರ್ ಕ್ಯಾಮರಾವನ್ನು ನೋಡಬಹುದಾಗಿದೆ. ಹಾಗೆ 16 ಮೆಗಾಪಿಕ್ಸೆಲ್ ನ ಫ್ರಂಟ್ ಕ್ಯಾಮರಾವನ್ನು ನೋಡಬಹುದಾಗಿದೆ. ಇನ್ನು ಒಂದು ಸ್ಮಾರ್ಟ್ಫೋನ್ ನಲ್ಲೂ ಕೂಡ, ಸೊ ಇನ್ನು ಒಂದು ಸ್ಮಾರ್ಟ್ಫೋನ್ ನಲ್ಲೂ ಕೂಡ ನಮಗೆ 5000 mAh ನ ಬ್ಯಾಟರಿಯ ಜೊತೆಗೆ ಒಂದು 80 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ಕೊಡ್ತಾ ಇದ್ದಾರೆ. ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳಬಹುದು. ಸೊ ನಾರ್ಮಲ್ ಎಲ್ಲ ಒಂದು ಸ್ಮಾರ್ಟ್ಫೋನ್ ನಲ್ಲೂ ಕೂಡ ಹಂಗೆ ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ ನ ಪ್ರೈಸ್ ನ ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಅಮೆಝಾನ್ ನಲ್ಲಿ ತೋರಿಸಿರುವಂತ ಪ್ರಕಾರ 17999 ಅಂದ್ರೆ 18,000 ರೂಪಾಯಿಗೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟಿದೆ ಹೇಳಿದರೆ, ಅದು ಬಂದು 60 ಗ 60 ಪ್ರೋಗ ಅಥವಾ ಯಾವ ವೇರಿಯಂಟ್ ಗೆ ಎಷ್ಟು ವೇರಿಯಂಟ್ ಅಲ್ಲಿ ಲಾಂಚ್ ಆಗುತ್ತೆ ಇನ್ನು ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ ಸ್ನೇಹಿತರೆ. ಸೊ ಲಾಂಚ್ ಆದ್ಮೇಲೆ ನಾವು ನೋಡ್ಕೊಬೇಕಾಗುತ್ತೆ ಯಾವ ಯಾವ ಒಂದು ವೇರಿಯಂಟ್ ಗೆ ಎಷ್ಟು ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಲಾಂಚ್ ಆದ್ಮೇಲೆ ನಮಗೆ ಗೊತ್ತಾಗುವಂಥದ್ದು. ಸೊ ಇದಿಷ್ಟು ಒಂದು ರಿಯಲ್ಮಿ ನಾರ್ಜೋ 60 ಬಗ್ಗೆ ಆಗಿತ್ತು. ಇನ್ನು ನಥಿಂಗ್ ಫೋನ್ 2 ನ ಬಗ್ಗೆ ಮಾತಾಡಬೇಕು ಅಂದ್ರೆ, ನಥಿಂಗ್ ಫೋನ್ 2 ನಲ್ಲಿ ನಾವು ಮೇಜರ್ ಆಗಿ ಅನ್ಕೊಂಡಿದ್ದೇನಪ್ಪ ಅಂದ್ರೆ ಲುಕ್ಕು ಚೇಂಜ್ ಮಾಡ್ತಾರೆ ಸ್ಮಾರ್ಟ್ಫೋನ್, ನಮಗೆ ಬ್ಯಾಕ್ ಅಲ್ಲಿ ಟ್ರಿಪಲ್ ರಿಯರ್ ಕ್ಯಾಮರಾವನ್ನು ಕೊಡಬಹುದು ಅಂತ. ಬಟ್ ಯಾವುದೇ ತರ ಲುಕ್ ಆಗಿರ್ಬೋದು, ಗ್ಲಿಮ್ಸ್ ಆಗಿರ್ಬೋದು, ಯಾವ್ದನ್ನು ಕೂಡ ಚೇಂಜ್ ಮಾಡಿಲ್ಲ ಸ್ನೇಹಿತರೆ. ಫ್ರಂಟ್ ಅಲ್ಲಿ ಆಗಿರ್ಬೋದು, ಬ್ಯಾಕ್ ಅಲ್ಲಿ ಆಗಿರ್ಬೋದು, ಸೇಮ್ ಲುಕ್ ಅನ್ನ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಬರ್ತಾ ಇರುವಂತ ಸುದ್ದಿ ಏನಪ್ಪ ಅಂದ್ರೆ, ಹೋದ ಸಲ ಅದು ಫ್ಲಾಟ್ ಏನು ಸರೌಂಡಿಂಗ್ ಅನ್ನ ಕೊಟ್ಟಿದ್ರು, ಅದನ್ನ ಈ ಸರಿ ಕರ್ವರ್ಡ್ ಸರೌಂಡಿಂಗ್ ಕೊಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ ನ ಮೇಜರ್ ಚೇಂಜಸ್ ಏನಪ್ಪ ಅಂದ್ರೆ, ಈ ಒಂದು ಸ್ಮಾರ್ಟ್ಫೋನ್ ನ ಪ್ರೊಸೆಸರ್ ನ ಚೇಂಜ್ ಮಾಡಲಾಗಿದೆ. 8 Gen 2 ಪ್ರೊಸೆಸರ್ ಅನ್ನು ಹಾಕಲಾಗಿದೆ ಈ ಒಂದು ಸ್ಮಾರ್ಟ್ಫೋನ್ ನಲ್ಲಿ. ಆಮೇಲೆ ಈ ಒಂದು ಸ್ಮಾರ್ಟ್ಫೋನ್ ನ OS ಅನ್ನು ಕೂಡ ಚೇಂಜ್ ಮಾಡಲಾಗಿದೆ. ಈ ಒಂದು ಸ್ಮಾರ್ಟ್ಫೋನ್ ನಲ್ಲಿ ನಥಿಂಗ್ OS 2 ಅನ್ನೋ ಒಂದು OS ಅನ್ನು ಹಾಕಿದ್ರೆ ಆಪರೇಟಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆಪರೇಟಿಂಗ್ ಸಿಸ್ಟಮ್ ಅನ್ನ. ಇನ್ನು ಒಂದು ಸ್ಮಾರ್ಟ್ಫೋನ್ ನಲ್ಲಿ ಬಗ್ಗೆ ಎಷ್ಟೊಂದು ಸ್ಪೆಸಿಫಿಕೇಶನ್ಸ್ ಗಳನ್ನ ಎಷ್ಟೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದೆ ಸ್ನೇಹಿತರೆ, ಬಟ್ ಯಾವುದು ಕೂಡ ಜೆನ್ಯೂನ್ ಅಲ್ಲ, ಯಾವ್ದ್ರಲ್ಲೂ ಕೂಡ ಎಲ್ಲದು ಲೀಕ್ ಆಗಿರುವಂತ ಸ್ಮಾರ್ಟ್ಫೋನ್ ಅಂತ ಹೇಳ್ತಾರೆ. ಅಂದ್ರೆ ಲೀಕ್ ಆಗಿರುವಂತ ಸ್ಪೆಸಿಫಿಕೇಶನ್ಸ್ ಗಳು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ, ಬಟ್ ಲೀಕ್ ಎಲ್ಲೂ ಕೂಡ ಆಗೇ ಇಲ್ಲ. ಸೊ ನನ್ಗಂತೂ ಸಿಕ್ಕಿಲ್ಲ ಎಲ್ಲಿ ಲೀಕ್ ಆಗಿರುವಂತದ್ದು. ಹಂಗಾಗಿ ನಾನು ಯಾವುದೇ ಒಂದು ಸ್ಪೆಸಿಫಿಕೇಶನ್ಸ್ ನ ಹೇಳ್ತಾ ಇಲ್ಲ, ಯಾಕಪ್ಪಂದ್ರೆ ಇದು ಅಫಿಷಿಯಲ್ ಆಗಿ ಲಾಂಚ್ ಆದ್ಮೇಲೆ ಗೊತ್ತಾಗಬೇಕಾಗಿದೆ ನಾವು ಇದ್ರ ಒಂದು ಸ್ಪೆಸಿಫಿಕೇಶನ್ಸ್ ಏನು, ಫೀಚರ್ಸ್ ಏನು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಸೊ ಹಂಗಾಗಿ ಸುಮ್ಮನೆ ಸುಳ್ಳು ಮಾಹಿತಿ ಕೊಡುವಂಥದ್ದು ಸರಿ ಹೋಗಲ್ಲ, ಹಂಗಾಗಿ ಕೊಡ್ತಾ ಇಲ್ಲ ಅಷ್ಟೇ ಇದಿಷ್ಟು ಒಂದು ಸ್ಮಾರ್ಟ್ಫೋನ್ ಗಳ ಬಗ್ಗೆ. ಸೊ 3 ಸ್ಮಾರ್ಟ್ಫೋನ್ ಗಳು ಜುಲೈ 10 ಒಳಗಡೆ, ಅಂದ್ರೆ ಜುಲೈ 10 ಒಳಗಡೆ ಲಾಂಚ್ ಆಗುವಂತ 3 ಸ್ಮಾರ್ಟ್ಫೋನ್ ಗಳ ಬಗ್ಗೆ ತಿಳಿಸಿದೀನಿ ಅಂತ ಹೇಳ್ಬೋದು. ಸೊ ಜುಲೈ 10 ಒಳಗಡೆ ಈ ಒಂದು 3 ಸ್ಮಾರ್ಟ್ಫೋನ್ ಗಳು ಲಾಂಚ್ ಆಗುತ್ತೆ. ಲಾಂಚ್ ಆದ್ಮೇಲೆ ನಿಮಗೆ ಆರ್ಡರ್ ಮಾಡೋದಕ್ಕೆ ಸಿಗುತ್ತೆ. ಸೊ ಆರಾಮಾಗಿ ಹೋಗ್ಬಿಟ್ಟು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಆರಾಮಾಗಿ ಆರ್ಡರ್ ಮಾಡ್ಕೊಬಹುದು. ಸೊ ಇದಿಷ್ಟು ಹೊತ್ತಿನ ಒಂದು ಬಿಡದ್ರೆ ವಿಡಿಯೋ ಎಷ್ಟು ಆಗಿದೆ ಅನ್ಕೊಂಡಿದ್ದೀನಿ, ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋ ಕೊನೆಗೆ. ಧನ್ಯವಾದಗಳು, ಶುಭ ದಿನ, ಬೈ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ ನ ಜೊತೆಗೆ.